ಇನ್ನು ಮತ್ತೊಂದು ವಿವಾದದ ವಿಚಾರ ಇದು. ಸೊ ಅದೇನಪ್ಪ ಅಂದರೆ, ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಯಾರು, ಮಾನ್ಯ ಅಮಿತ್ ಶಾ ಅವರು. ಸೊ ಆ ಕಾರ್ಯಕ್ರಮದಲ್ಲಿ ಕನ್ನಡವನ್ನೇ ಬಳಸಿಲ್ಲ, ಬರೀ ಹಿಂದಿ ಬಳಸಿದ್ದಾರೆ. ಸೊ ಯಾಕೆ ಹಿಂಗೆ ಮಾಡ್ತಾರೆ ಪದೇ ಪದೇ, ಅಮಿತ್ ಶಾ ಬಂದಾಗೆಲ್ಲ ಹಿಂಗೆ ಮಾಡ್ತಾರೆ, ಯಾಕೆ ಹಿಂಗೆ ಮಾಡ್ತಾರೆ? ಕನ್ನಡಿಗರಂದರೆ ಅಮಿತ್ ಶಾ ಅವ್ರಿಗೆ ದ್ವೇಷನ? ಸ್ವತಃ ಪ್ರಧಾನಿ ಮೋದಿ ಬಂದರೂ ಕೂಡ ಅಟ್ಲೀಸ್ಟ್ ಹಿಂದಿ ಇದ್ದರೂ ಕೂಡ ಇಂಗ್ಲೀಷು ಕನ್ನಡ ಜೊತೆಯಲ್ಲಿರುತ್ತೆ. ಆದರೆ ಅಮಿತ್ ಶಾ ಕರ್ನಾಟಕದಲ್ಲಿ ಪಾಲ್ಗೊಳ್ಳುವ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಹಿಂದಿನ ಇತಿಹಾಸವನ್ನು ನೋಡಿದಾಗ ಅಲ್ಲೂ ಕೂಡ ಬರೀ ಹಿಂದಿ ಇರುತ್ತೆ. ಕನ್ನಡವನ್ನು ಬಳಸೋದಿಲ್ಲ ಅಮಿತ್ ಶಾ ಅವರು. ಯಾಕೆ? ಅಮಿತ್ ಶಾ ಅವರು ಕನ್ನಡ ವಿರೋಧಿನ, ಕನ್ನಡ ದ್ರೋಹಿನ, ಅವರು ಕನ್ನಡಕ್ಕೆ ಯಾಕೆ ಬೆಲೆ ಕೊಡ್ತಾ ಇಲ್ಲ ಅಮಿತ್ ಶಾ ಅಂತ ನೆಟ್ಟಿಗರು, ಕನ್ನಡ ಪರ ಹೋರಾಟಗಾರರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ತರಾಟಕ್ಕೆ ತೆಗೆದುಕೊಂಡಿದ್ದಾರೆ. ಯಾಕೆ ಕರ್ನಾಟಕದಲ್ಲಿ ಬಂದು ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು ಕೂಡ ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆಗಿರ್ಬೋದು, ಆದರೆ ಅದರ ಸಹಯೋಗತ್ವ ಕರ್ನಾಟಕ ಸರ್ಕಾರಕ್ಕೆ ಇರುತ್ತೆ. ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸೇರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಅದರಲ್ಲೂ ಕೂಡ ಬೆಂಗಳೂರಲ್ಲೇ ಆಗ್ತಾ ಇದೆ ಕಾರ್ಯಕ್ರಮ ಅಂದಮೇಲೆ ಕನ್ನಡವನ್ನು ಯಾಕೆ ಬಳಸ್ತಾ ಇಲ್ಲ, ಕನ್ನಡ ಬಳಸೋದಕ್ಕೆ ಏನು ತೊಂದರೆ? ಸೊ ಅಮಿತ್ ಶಾ ಅವರು ಕನ್ನಡಿಗರನ್ನು ಅವಮಾನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ, ಅವಮಾನ ಮಾಡ್ತಾ ಇದ್ದಾರೆ, ಹಿಂದಿ ಹೇರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ. ಮತ್ತೊಂದು ಕೂಡ ಅದರ ಸೇಮ್ ಟೈಮ್ ಕಿಚ್ಚ ಸುದೀಪ್ ಅವರು ಓದಲೆಲ್ಲ ಕನ್ನಡಲ್ಲ ಕನ್ನಡ, ನಾವು ನೀವು ಹೇಗೆ ಕನ್ನಡ ಅಂತ ಬಳಸ್ತಿರೋ ನಾವೇನಾದರೂ ಹಿಂದ್ ಅಂತ ಬಳಸ್ತಿರೋ ಹೆಂಗಾಗ್ಬೋದು ಹೇಳಿ ಹಿಂದಿಗೆ? ಆ ಥರ ಕನ್ನಡವನ್ನು ಅದ್ಭುತ ಭಾಷೆ, ಸುಂದರ ಭಾಷೆ, ಕನ್ನಡ ಅಂತ ಬಳಸಿ ಅಂತ ಬೇರೆ ಬೇರೆ ಅಂದರೆ ನಾರ್ತ್ ಇಂಡಿಯಾದ ಚಾನಲ್ಸ್ಗೆ ಇಂಟರ್ವ್ಯೂ ಕೊಡ್ತಾ ಇರಬೇಕಾದ್ರೆ ಅವರು ಕನ್ನಡದ ಹೆಮ್ಮೆ ಬಗ್ಗೆ ಮಾತನಾಡಿದ್ದಾರೆ ಸುದೀಪ್ ಅವರು. ಇದಕ್ಕೆ ಕಂಪೇರ್ ಮಾಡಿ ನೋಡಿ, ಸುದೀಪ್ ಒಂದು ಕಡೆ ಕನ್ನಡ ಅಲ್ಲ ಕನ್ನಡ, ಕನ್ನಡಕ್ಕೆ ಒಂದು ಭಾಷೆ, ಕನ್ನಡ ಭಾಷೆ ಅದಕ್ಕೆ ಅದರದೇ ಆದ ಗೌರವ ಇದೆ. ಅಟ್ಲೀಸ್ಟ್ ನಿಮಗೆ ಭಾಷೆ ಬಂದಿಲ್ಲ ಅಂದರೆ ಭಾಷೆಗಾದರೂ ಗೌರವ ಕೊಡಿ ಅಂತ ಸುದೀಪ್ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಮ ಮಾನ್ಯ CM ಬೊಮ್ಮಾಯಿ ಸಾಹೇಬರು ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಕನ್ನಡ ಇಲ್ಲ. ಇನ್ನು ಕನ್ನಡ 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 ಅಂತ ಬಡ್ಕೊಂಡ್ರೆ ಎಲ್ಲಿ ಉದ್ಧಾರ ಆಗುತ್ತೆ ಕನ್ನಡ ಅನ್ನೋದು ನೆಟ್ಟಿಗರ, ಕನ್ನಡಿಗರ, ಕನ್ನಡ ಹೋರಾಟಗಾರ ಪ್ರಶ್ನೆ. ನಮ್ಮ ಪ್ರಶ್ನೆ ಕೂಡ ಅದೇ, ಕನ್ನಡಕ್ಕೆ ನಿಮಗೆ ಕನ್ನಡ ಬಂದಿಲ್ಲ ಬರಲ್ವಾ, ಬಿಡಿ, ಅಟ್ಲೀಸ್ಟ್ ಕನ್ನಡಕ್ಕೆ ಕೊಡುವಂಥ ಗೌರವ ಆದರೂ ಕೊಡಿ, ಕನ್ನಡವನ್ನು ಬಳಸಿ. ಅಟ್ಲೀಸ್ಟು ಕರ್ನಾಟಕದಲ್ಲಿ ಇದ್ದೀರಾ, ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀರ ಅಂದಮೇಲೆ ಕನ್ನಡ ಬಳಸೋದಕ್ಕೆ ಏನು ರೋಗ ಹೇಳಿ? ಒಂದು 4 ಲೀಟ್ರಲ್ಲಿ ಕನ್ನಡ ಬಳಸಿದ್ರೆ ಆಯ್ತಪ್ಪ, ಕನ್ನಡಿಗರು ಖುಷಿಯಾಗ್ತಾರೆ. ಸೊ ಕನ್ನಡಕ್ಕೆ ಬೆಲೆ ಕೊಡ್ತಾಯಿದಾರಪ್ಪ ಅಂತ ಅಂದ್ಕೊಳ್ತಾರೆ. ಪಕ್ಕದ ತಮಿಳುನಾಡಲ್ಲಿ ಕಾರ್ಯಕ್ರಮ ಮಾಡಿದಾಗ ಹಿಂದಿಯ ಒಂದೇ ಒಂದು ಅಕ್ಷರ ಬಳಸಲ್ಲ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಗಳು ಇತ್ತೀಚೆಗಷ್ಟೇ ಒಂದು ಕಾರ್ಯಕ್ರಮ ಮಾಡಿದರು, ಹಿಂದಿಯಲ್ಲಿ ಭಾಷಣ ಕೂಡ ಮಾಡಿಲ್ಲ, ಇಂಗ್ಲೀಷಲ್ಲಿ ಭಾಷಣ ಮಾಡ್ತಾರೆ ತಮಿಳುನಾಡಲ್ಲಿ. ಅದು ತಮಿಳುಗರಿಗೆ ಕೊಡೋಂಥ ಗೌರವ, ತಮಿಳುನಾಡಿಗೆ ಕೊಡೋಂಥ ಗೌರವ. ಕನ್ನಡಿಗರಂದರೆ ಅಷ್ಟೊಂದು ಕೀಳು ಭಾವನೆನ ಇವರಿಗೆ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಅಟ್ಲೀಸ್ಟ್ ಎಚ್ಚೆತ್ಕೊಳ್ಬೇಕು. ಎಲೆಕ್ಷನ್ ಬರ್ತಾ ಇದ್ದ ಸಮಯ ನೀವು ಯಾವತ್ತು ಹಿಂದಿ 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 ಅಂತ ಹೋಗ್ತಾ ಇದ್ರೆ ಕನ್ನಡಿಗರ ಕಥೆ ಏನಾಗಬೇಕು? BJP ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಟ್ಲೀಸ್ಟ್ ಹೇಳಿ ಹೈಕಮಾಂಡ್ಗೆ, ಕನ್ನಡ ಬಳಸೋಣ ಸ್ವಾಮಿ, ನಾವು ಸ್ವಲ್ಪ ಹಿಂದಿ ಜೊತೆಗೆ ನಾವೇನು ಹಿಂದಿ ವಿರೋಧಿಗಳಲ್ಲ, ಬಟ್ ಕನ್ನಡಕ್ಕೂ ಗೌರವ ಕೊಡಬೇಕು. ಕನ್ನಡಕ್ಕೂ ಕೂಡ ಅದರದ್ದೇ ಆದ ಇತಿಹಾಸ ಇದೆ, ಅದರದ್ದೇ ಆದಂಥ ಒಂದು ಗೌರವ ಕೊಟ್ಟರೆ ಕನ್ನಡಿಗರು ಕೂಡ ಖುಷಿ ಆಗ್ತಾರೆ. ಕನ್ನಡಕ್ಕೂ ಒಂದು ಬೆಲೆ ಕೊಡಬೇಕು, ಒಂದು ಭಾಷೆ ಅಂದಮೇಲೆ, ಒಂದು ರಾಜ್ಯ ಅಂದಮೇಲೆ ಬೆಲೆ ಕೊಡೋದನ್ನ ಕಲೀರಿ ಫಸ್ಟು. ಬರೀ ಹಿಂದಿ ಹಿಂದಿ ಅಂತ ಹಿಂದಿ ಹೇರಿಕೆ ಮಾಡಬೇಡಿ ಅನ್ನೋದು ಎಲ್ಲರ ಒಂದು ಒತ್ತಾಯ.